ಮಾಡು ಬರುತ್ತೆ ಅಲ್ಲಿ ನೋಡಿ. ನಮಸ್ಕಾರ ಮಾಡುತ್ತೆ. ದೇವರು ಒಳ್ಳೇದು ಮಾಡ್ಲಿಕ್ಕಪ್ಪ, ನಿಮಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಬ್ಯಾಗ್ ಅನ್ನು ಮಾತು ಚೆನ್ನಾಗಿ ಕೊಡ್ಲಿ. ನಾಳೆ ನಾ ಹೇಳ್ದಾರ ಅಜ್ಜಿ ಕರ್ಕೊಂಡ್ ಬರ್ತೀನಿ, ಆಮೇಲೆ ಇಬ್ಬರು ಜೊತಲಾಗ ಸರಿನಾ? ಅಜ್ಜಿ ಕರ್ಕೊಂಡ್ ಬರ್ತೀನಿ, ಆ ಜೊತಲಾಗ ಇಬ್ರು ಅಜ್ಜಿ ಬರುತ್ತಲ್ಲ ಅವಾಗ ಹೋಗವಂತೆ ನಿನ್ನು ಚಿನ್ನು. ಹಾ ಅಜ್ಜಿ ಬರುತ್ತಲ್ಲ ಅವಾಗ ಹೋಗವೆ, ಆಯ್ತಾ ಚಿನ್ನು? ಬೇಜಾರು ಮಾಡ್ಕೋಬೇಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಾವು ಬೆಟ್ಟಕ್ಕೆ ಅಂದರೆ ಒನ್ ಡೇ ಟ್ರಿಪ್ ಅಂತ ಹೇಳಿ ಅಂಬಾಜಿ ದುರ್ಗಕ್ಕೆ ಹೋಗಿದ್ದು ಬಂದ ನೆಕ್ಸ್ಟ್ ಡೇನೆ ಅಪ್ಪ ಹೊರಟುಬಿಟ್ರು. ರಾತ್ರಿಯೆಲ್ಲ ಕಾಲು ನೋವು, ಲೆಗ್ ಪೇನ್, ನನ್ನ ಕೈಲಿ ಆಗಲ್ಲ ಹೋಗಲ್ಲ, ಒಂದಿನ ರೆಸ್ಟ್ ಮಾಡಿ ಹೋಗ್ತೀನಿ ಅಂದರು. ಬೆಳಗ್ಗೆ ಎದ್ದೇಳ್ತಾ ಇದ್ದಂಗೆ ನಾವು ಹೋಗ್ತೀನಿ ಅಂತ ಹೊರಟು ನಿಂತರು. ರಾಘು ರಾಘು ಕೂಡ ನಾನು ಬರ್ತೀನಿ ಅಂತ ಅಳ್ತಾ ಇದ್ದ. ಬಟ್ ಎಷ್ಟೇ ಹತ್ರೂ ಸಮಾಧಾನ ಮಾಡಿ ನಾವು ಸ್ಕೂಲ್ ಹತ್ರ ಕರ್ಕೊಂಡು ಹೋದಾಗ ಅಲ್ಲಿ ಹತ್ತು ಬಿದ್ದು ಒದ್ದಾಡೋದಿಲ್ಲ ಅವನು. ಬಾಯ್ ಅಂತ ಹೇಳಿದ್ರೆ ಬಾಯ್ ಅಂದ್ಬಿಟ್ಟು ಹೋಗ್ತಾನೆ. ನಂಗೆ ನಿಜವಾಗ್ಲೂ ಅಳುವೇ ಬಂದ್ಬಿಡುತ್ತೆ ಅವಾಗ. ಎಷ್ಟು ಬರ್ತಾರೆ ಬರ್ತಾರೆ, ಒಂದು ನಿಮಿಷ, ಅಯ್ಯೋ ಬರ್ತಾರೆ ಬರ್ತಾರೆ, ಹೋಗಿ ಹೋಗಿ ಬೇಗ ಹತ್ಕಡೆ. ಅರ್ಥ ಮಾಡ್ಕೊಳತ್ತಪ್ಪ ಈ ವಯಸ್ಸಿಗೆ ಮಗು ಅಂತ ಹೇಳಿ ನೋಡಿ. ಇವಳನ್ನೂ ಕರ್ಕೊಂಡು ಬಂದಿದ್ದೆ, ಮುಂದಗಡೆ ಬ್ಯಾಗ್ ಇಟ್ಕೊಂಡು ಅವನ್ನೂ ಕರ್ಕೊಂಡು ಮಾಡ್ಕೊಂಡು ಬಂದೆ. ಅವನ್ನ ಸ್ಕೂಲಿಗೆ ಬಿಟ್ಟು ಆಮೇಲೆ ಅಪ್ಪನ ಬಸ್ ಹತ್ಸೋಣ ಅಂತ ಹೇಳಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀನಿ. ಎಷ್ಟು ಬೇಜಾರು ಮಾಡ್ಕೊತಾ ಇದ್ದೆ. ಈ ಸರಿ ಯಾಕೋ ತುಂಬ, ಒಂದು ಸರಿ ಅವನು ಸ್ಕೂಲ್ ಬೇಡ ಅಂತ ಹೇಳಲ್ಲ, ಫಾರ್ ದ ಫಸ್ಟ್ ಟೈಮ್ ಇವತ್ತು ಈ ಸರಿ ಅವನು ಸ್ಕೂಲ್ ಬೇಡ, ನಾನು ಬರ್ತೀನಿ ತಾತ ಅಂತ ಇದ್ದ. ನೋಡಿ ಅಪ್ಪ ಬಸ್ ಹತ್ಕೊಂಡು ಹೊರಟರು, ಬಾಯಿ ಮಾಡ್ತಾ ಇದ್ದಾರೆ. ಇವತ್ತೇ ಫಸ್ಟು ಈ ಥರ ಹೋಗೋದೆಲ್ಲ ವಿಡಿಯೋ ಮಾಡಿರೋದು, ನಾನು ಯೂಶುವಲ್ಲಾಗಿ ಮಾಡ್ತಾನೆ ಇರಲಿಲ್ಲ. ನೋಡಿದ್ದೀರಾ ನೀವು? ನೋಡಿ ಈ ಸ್ಲಿಪ್ಪರ್ನ ನಾನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೆ, ಅದನ್ನು ಅವಳು ಎತ್ತಿ ಅಲ್ಲಿ ಇಡೋದಕ್ಕೆ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಡೈಲಿ ಅಲ್ಲಿ ಬಿಡ್ತೀವಲ್ಲ, ಅದಕ್ಕೆ ಇಲ್ಲೇ ಹಾಕ್ಬಿಟ್ಟಿದ್ಯಾ ಅನ್ನೋ ಥರ ಎತ್ಕೊಂಡು ಕೆಳಗಡೆ ಹೋಗ್ತಾ ಇದ್ಲು. ಅದಕ್ಕೆ ಆಮೇಲೆ ಸ್ಕೂಲಿಂದ ಅಣ್ಣ ಬರಬೇಕಲ್ಲಪ್ಪ, ಮತ್ತೆ ಕರ್ಕೊಂಬರೋಕೆ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲೇ ಬಿಟ್ಟಿದ್ದೀನಿ ಅಂತಂದೆ. ಆದರೂ ನೋಡಿ ಹೆಂಗೆ ಟ್ರೈ ಮಾಡ್ತಾ ಇದ್ದಾಳೆ ಎರಡನ್ನೂ ಎತ್ಕೊಂಡು ಹೋಗೋಕ್ಕೆ. ಅಲ್ಲಿ ಬಿಡ್ಬೇಕಾ? ಅಲ್ಲಿ ಬಿಡ್ಬೇಕು. ಅಯ್ಯೋ ಅಲ್ಲೇ ಬಿಡ್ತೀನಿ ಬಿಡು, ಆಯ್ತು ಅಲ್ಲೇ ಬಿಡ್ತೀನಿ ಬಿಡು. ಅದೇ ನೋಡಿ ಇವಾಗ ಮಕ್ಕಳು, ನನ್ನ ಮಗ ಇರ್ಬೋದು ನನ್ನ ಪಾಪು ಇರ್ಬೋದು, ಇವಳಿಗೆ ಒಂದೂವರೆ ವರ್ಷ ಇನ್ನೂ ಆಗಿಲ್ಲ, ಒಂದು ವರ್ಷ ಮೂರು ತಿಂಗಳು, ಅವನಿಗೆ ಮೂರು ವರ್ಷ ಮೂರು ತಿಂಗಳು, ಅಂದರೆ 2 ಇಯರ್ಸ್ ಡಿಫ್ರೆನ್ಸು. ಇಬ್ಬರದು ಕೂಡ ನಾವು ನೋಡಿ ಹೇಳಿ ಕರೆಯುವಂಥ ವಯಸ್ಸಲ್ಲ, ಅವನದು ಅಷ್ಟೇ, ನಾವೇನು ಮಾಡ್ತೀವಿ ಅದನ್ನೇ ಮಾಡ್ತಾನೆ, ಇವಳು ಅಷ್ಟೇ ನಾನೇನು ಮಾಡ್ತೀನಿ ಅದನ್ನೇ ಮಾಡ್ತಾಳೆ. ಸೊ ಏನಾದರೂ ನಮ್ಮ ಮಕ್ಕಳಲ್ಲಿ ಏನಾದರೂ ರಿಫ್ಲೆಕ್ಷನ್ ಕಾಣ್ತಾ ಇದೆ, ತಪ್ಪು ಕಾಣಿಸ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದು ಮಕ್ಕಳ ತಪ್ಪಲ್ಲ, ನಮ್ಮ ತಪ್ಪು ಅಂತ ಹೇಳ್ಬೋದು. ಈವನ್ ಅವನು ಹಠ ಮಾಡೋದಿರ್ಬೋದು, ಜೋರಾಗಿ ಕೂಗಾಡೋದಿರ್ಬೋದು, ನನ್ನ ಮಗ ಸೇಮ್ ನಾನು ಹೇಗೆ ಮಾಡ್ತೀನಿ, ನನ್ನ ಫ್ರಸ್ಟ್ರೇಷನಲ್ಲಿ ಹೇಗೆ ಕಿರ್ಚ್ತೀನಿ ಹಾಗೆ ಕಿರ್ಚ್ತಾನೆ. ಇದನ್ನು ಒಂದು ತೋರಿಸ್ತೀನಿ ನೋಡಿ. ಅವತ್ತೊಂದು ದಿವಸ ಇದು ಬಂದುಬಿಟ್ಟು ಹಿಂಗಿತ್ತು ಜಸ್ಟು, ನನಗೆ ಬಗ್ಗೆ ಬಗ್ಗೆ ಕೆಲಸ ಮಾಡಿ ಸಾಕಾಗಿತ್ತು ಅಂತ ಬಾಯಿ ಕಡೆ ಅಂತ ಜಸ್ಟ್ ನೋಡಿ ಹಿಂಗೆ ತಳ್ಳದೆ. ಇಮಿಡಿಯೇಟಾಗಿ ಅವಳು ಕೂಡ ಕಾಲಲ್ಲಿ ಹಿಂಗೆ ತಳ್ತಾ ಇದ್ದಾಳೆ. ಏನಕ್ಕೆ ಇವತ್ತು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮಗನ್ನ ಬೈಯೋವಾಗ ಬೈಯೋದಿರ್ಬೋದು, ನನ್ನ ಮಗನ ಬೈಯೋವಾಗ ಬೇರೆಯವರು ಆಡ್ಕೊಳ್ಳೋವಾಗ ನನಗೆ ಅವನ ಮೇಲೆ ಖಂಡಿತವಾಗ್ಲೂ ಬೇಜಾರಾಗೋದಿಲ್ಲ, ಕಂಪ್ಲೀಟ್ ಬೇಜಾರು ನನಗೆ ನನ್ನ ಮೇಲೆ ಆಗುತ್ತೆ. ನನ್ನ ನಾಗಪ್ಪನ ರಿಫ್ಲೆಕ್ಷನ್ನೇ ಅವರಲ್ಲಿ ಕಾಣಿಸ್ತಾ ಇರೋದು. ನಾವು ಕರೆಕ್ಟಾಗಿ ಹೇಳ್ಕೊಟ್ರೆ ಅವರು ಕರೆಕ್ಟಾಗಿ ಕಲಿತಾರೆ, ನಾವು ಅವ್ರಿಗೆ ಗೊತ್ತಿಲ್ಲ ನೋಡ್ತಾ ಇಲ್ಲ. ನಾವು ನಮ್ಮ ಟೆನ್ಷನಲ್ಲಿ ಏನೇನೋ ಟೆನ್ಷನ್ ಇರುತ್ತೆ ಅಂತ ನಾವು ಮಾಡೋ ಕೆಲಸಗಳು ಅವ್ರಿಗೆ ನೋಡಿ, ಅವರು ಅದನ್ನು ಕಾಪಿ ಮಾಡ್ಕೊಂಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಏನು ಮಾಡ್ತೀವಿ, ನಾನು ಮಾಡ್ತೀನಿ ಅಂತ ನೀನು ಮಾಡ್ತೀಯಾ ಅಂತ ಅದನ್ನು ಕೂಡ ಫ್ರಸ್ಟ್ರೇಷನ್ ತೋರ್ಸೋಕೆ ಹೋಗ್ತೀವಿ. ಆವಾಗ ಒಡಿಸ್ಕೊತಾರೆ ಮಕ್ಕಳು. ಬಟ್ ಆದರೆ ಇನ್ಯಾವಾಗಾದರೂ ಆಟ ಆಡಬೇಕಾದ್ರೆ ನಾನು ಹೆಂಗೆ ಅವನಿಗೆ ಹೊಡೆದೆ, ನಾನು ಹೆಂಗೆ ಅವನಿಗೆ ಬೈದೆ, ಅದನ್ನೇ ಮಾಡ್ತಾ ಇರ್ತಾನೆ ಅವನು. ತುಂಬ ಬೇಜಾರಾಗುತ್ತಪ್ಪ ನನಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಬಗ್ಗೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರಿದೆ. ಅಟ್ಲೀಸ್ಟ್ ಮಕ್ಕಳು ಒಂದು 5 ಇಯರ್ಸ್ ಬರೋವರೆಗಾದ್ರೂ ಕೂಡ ಅಪ್ಪ ಅಮ್ಮ ಆಗಲಿ ಅತ್ತೆ ಮಾವ ಆಗಲಿ ಇರಬೇಕು. ಅಟ್ಲೀಸ್ಟ್ ನಾವು ಒಂದು ಮಕ್ಕಳಿಗೊಂದು 3 ವರ್ಷ ಆಗೋವರೆಗೂ ಅಜ್ಜಿ ತಾತನ ಮನೇಲಿ ಬಿಡೋರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ,
ಹೋಗೋ ಬರೋದು 5 ತಿಂಗಳಿಗೆ ಬಂದ್ಬಿಡೋದು, 3 ತಿಂಗಳಿಗೆ ಬಂದ್ಬಿಡೋದು, ಹಿಂಗೆಲ್ಲ ಆಗುತ್ತೆ. ಈ ಕಡೆ ಬಾಣಂತನನೂ ಸರಿಯಾಗಿ ಆಗೋದಿಲ್ಲ, ಈ ಕಡೆ ಮಕ್ಕಳಿಗೂ ಅಟ್ಯಾಚ್ಮೆಂಟ್ ಬಿಟ್ಟೋಗುತ್ತೆ. ಸೊ ಈ ಥರ ಆಗುತ್ತೆ. ಸೊ ಇವಾಗೆಲ್ಲ ಒಂಥರ ಬೇಜಾರಾಗುತ್ತೆ. ಅಥವಾ ಅಪ್ಪ ಅಮ್ಮನ ಜೊತೆನೇ ಇದ್ಬಿಡ್ಬೇಕು, ಅಟ್ಲೀಸ್ಟ್ ನೋಡ್ಕೊತಾರೆ. ನಮ್ಮ ಜೀವಮಾನ ಇರೋವರೆಗೂ ನಾವು ಅವ್ರ ಜೊತೆಗಿದ್ರು ನೋಡ್ಕೊಳ್ಳೋ ಶಕ್ತಿ ಅವ್ರಿಗಿರುತ್ತೆ. ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ಮಕ್ಕಳು ಸಾಕುವಷ್ಟು ಶಕ್ತಿ ಅಂತೂ ಅಪ್ಪ ಅಮ್ಮನಿಗಿರುತ್ತೆ. ಇಲ್ಲ ಅತ್ತೆ ಮಾವನಾದರೂ ಇರಬೇಕು, ಅಟ್ಲೀಸ್ಟ್ ಅತ್ತೆ ಮಾವನಾದ್ರೂ ನೋಡಿಕೊಂಡು ಮಕ್ಕಳನ್ನ ಬೆಳೆಸ್ಬೇಕು ಅಂತ ಅನಿಸುತ್ತೆ. ಒಂದೊಂದು ಟೈಮ್ಗೆ ಖಾಲಿ ಬೆಡ್, ಖಾಲಿ ಬೆಡ್ ಆಗಿದೆ. ಹೋದ್ರು ನಾನು ಮತ್ತೆ 11th ನಮ್ಮ ರಿಲೇಷನ್ ಒಬ್ಬರದು ಗೃಹ ಪ್ರವೇಶ ಇದೆ, ಹೋಗ್ಬೇಕು. ಬಟ್ ಅವಾಗ ಬರ್ತೀನಿ ಅಂತಂತಿದ್ರು, ಬಟ್ ಆಗಲ್ಲ ಅನಿಸುತ್ತೆ. ಯಾಕೆಂದರೆ ಈಗ ಹೋಗಿದ್ದಾರೆ, ಮತ್ತೆ ಹಿಂದಿನೇ ಕಲ್ಲಂಗಡಿ ಕೊಡಬೇಕು, ಇನ್ನು ಸೌತೆಕಾಯಿ ಕೊಡಬೇಕು ಅಂತೆಲ್ಲ ಅಂತಿದ್ರು. ಅವ್ರ ಸಮಾಧಾನ ಇರಲ್ಲ ಬಂದ್ರೂ. ಸೊ ಹಾಗಾಗಿ ನಿಮ್ಮಂತೆಲ್ಲ ಬರಲ್ಲ, ಬಂದರೆ ಏನು ಮಾರ್ಚ್ಗೋ ಏಪ್ರಿಲ್ಗೋ ನಾವೇ ಹೋಗ್ಬೇಕು. ಮಾರ್ಚ್ಗೆ ಅವನಿಗೆ ಸ್ಕೂಲ್ ಮುಗಿಯುತ್ತೆ, ನಾವೇ ಮಾರ್ಚ್ಗೆ ಹೋಗ್ತೀವೋ ಅಥವಾ ಆ ಟೈಮಿಗೆ ಬನ್ನಿ ಅಂತ ಕರೆಸ್ಕೊಳ್ಳೋದೋ ಏನೋ ಗೊತ್ತಿಲ್ಲ. ಸೊ ಇಷ್ಟೇ, ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಮನೆ ಡೈಲಿ ವ್ಲಾಗ್ನ ಇವತ್ತು ಖಂಡಿತ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನನಗೆ ನಾನೇ ಬೂಸ್ಟಪ್ ಕೊಟ್ಕೊಳ್ಳೇಬೇಕು. ಅಟ್ಲೀಸ್ಟ್ ವೀಡಿಯೋ ಆನ್ ಮಾಡಿದ್ದೀನಿ ಅಂತನಾದ್ರೂ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತೀನಿ. ಇಲ್ಲ ಅಂದರೆ ಏನಾಗುತ್ತೆ, ಒಂಥರ ಎಮೋಷನಲಿ ಮೆಂಟಲಿ. ನಿನ್ನೆ ಬೇರೆ ನಾವು ಕೋಲಾರದಲ್ಲಿ ಒಂದು ಹರಕೆ ಇತ್ತು ಅಂತ ಹೋಗಿದ್ವಿ, ಅಲ್ಲೆಲ್ಲ ಫಿಸಿಕಲಿ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಏನಾಗುತ್ತೆ, ಅಯ್ಯೋ ಏನು ಬೇಡ ಅಂತ ಹೋಗಿ ಮಲಗ್ಬಿಡಂಗೆ ಅನಿಸುತ್ತೆ. ಇನ್ನೂ ಮಗುಗೂ ತಿಂಡಿ ಕೂಡ ಮಾಡಿಸಿಲ್ಲ, ಅವಳಿಗೆ ತಿಂಡಿ ಮಾಡಿಸಿ ನಾನು ತಿಂಡಿ ಮಾಡಿ ನೋಡಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ನೋಡಿ ಹೆಂಗಿದೆ ಅಂದರೆ, ಯಪ್ಪ ದೇವರೇ, ನಿನ್ನೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಪಾತ್ರೆಗಳು ಹಂಗೆ ಇಟ್ಟೋಗಿದ್ದೆ, ಅದಿದೆ ಇಲ್ಲಿ ಒಂದು ಟಬ್ಬು ಫುಲ್ಲು, ಇಲ್ಲಿ ಬಟ್ಟೆ ಇದೆ ವಾಶ್ ಮಾಡಿ ಒಣಗಾಕಬೇಕು, ಇಲ್ಲಿ ಫುಲ್ ಎರಡು ರೌಂಡು ಒಗ್ದಿರೋದಿದೆ ಮಡಿಸಾಕಬೇಕು. ನನ್ನ ಹಸ್ಬೆಂಡ್ ಹಾಸಿಗೆ ಎತ್ತಕ್ಕಾಗಲ್ಲ ಇವಳ ಹತ್ರ ಅಂತ ಜಸ್ಟ್ ಹಂಗೆ ಹಾಕ್ಬಿಟ್ಟೋಗಿದ್ದಾರೆ. ಇಡೀ ಪಿಲ್ಲು ಇದು ಎಲ್ಲ ಇಲ್ಲಿ ಹಿಂಗೆ ಬಿದ್ದಿದೆ, ಇದನ್ನು ಕ್ಲೀನ್ ಮಾಡಬೇಕು. ಇನ್ನೊಂದಷ್ಟು ಬಟ್ಟೆ ವಾಶ್ ಮಾಡಿ ಹಾಕಿದ್ರೆ, ನಿನ್ನೆ ಮೇಲ್ಗಡೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಹಾಕಿರೋದಿದ್ದು, ಇವಾಗ ಕೆಲಸದವ್ರು ಬರ್ತಾ ಇಲ್ಲ ನಮ್ಮ ಮನೆಗೆ, ನಾನೇ ಮಾಡ್ಕೊತಾ ಇದ್ದೀನಿ. ಸೊ ನಾನೇ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಹಾಕಿರೋದಿವೆಲ್ಲ, ಇದ್ರ ಜೊತೆಗೆ ಇವಾಗ ಅದನ್ನು ಮಡಚಬೇಕು. ಮತ್ತು ನೋಡೋಣ, ಅಷ್ಟೆಲ್ಲ ಮಾಡಿ ನನಗೆ ಸುಸ್ತಾಗಿಲ್ಲ ಅಂದರೆ ಮನೆ ಒರೆಸ್ತೀನಿ, ಇಲ್ಲಾಂದರೆ ಇವತ್ತು ರೆಸ್ಟ್ ಮಾಡಿ ನಾಳೆ ಒರೆಸ್ತೀನಿ. ಯಾಕೆಂದರೆ ನೆನ್ನೆ ತಾನೇ ಹೋಗಬೇಕಾದ್ರೆ ಕಂಪ್ಲೀಟಾಗಿ ಪೂಜೆ ಎಲ್ಲ ಮಾಡಿ ಹೋಗಿದ್ದೆ. ಇವತ್ತು ಬೆಳಗ್ಗೆ ನನ್ನ ಹಸ್ಬೆಂಡ್ ದೀಪ ಹಚ್ಚಿರೋದಿದ್ದು ಮಾಡಿ ಹೋಗಿದ್ದೆ. ಸೊ ಹಾಗಾಗಿ ನೋಡೋಣ, ಮಾಡ್ತಾ ಮಾಡ್ತಾನೆ ನಿಮ್ಮ ಜೊತೆಗೆ ಸಿಗ್ತೀನಿ. ಒಂದು ಲಾಂಗ್ ಡೈಲಿ ವ್ಲಾಗ್ ಸಿಗುತ್ತೆ ಅನಿಸುತ್ತೆ. 10:30 ಆಗಿದೆ, ಫಸ್ಟು ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ತೀನಪ್ಪ. ಇವಾಗ ದೋಸೆ ಹಾಕ್ಕೊಂಡು ಬಂದೆ, ಅವ್ರಿಗೆ ತಿನ್ನಿಸ್ಬಿಡೋಣ ಅಂತ. ಟಿವಿ ಹಾಕ್ಬಿಟ್ಟು ಯೂಟ್ಯೂಬ್ ಹಾಕಿ ಏನಾದರೂ ಮಾಡಿ ತಿನ್ನಿಸೋದು ಮರ್ಸಿದ್ದೀನಿ. ಇವಳು ಟೆನ್ಷನಲ್ಲಿ ನಮ್ಮ ಅಪ್ಪನಿಗೆ ಒಂದು ಲೋಟ ಟೀ ಇಟ್ಕೊಡೋದು ಮರ್ತೋಯ್ತು ನನಗೆ. ಅಯ್ಯೋ ಹೋಗಬೇಕಾದ್ರೆ ಅಂದರೆ ಮಾರ್ನಿಂಗ್ ಇಟ್ಕೊಟ್ಟಿದ್ದೆ, ಹೋಗಬೇಕಾದ್ರೆ ತಿಂಡಿ ಆದಮೇಲೆ ಪಾಪ ತಿಂಡಿ ಕೇಳಲೇ ಇಲ್ಲ ಅವರು, ಹಾಗೆ ಹೋದರು. ಈ ಮೇಡಮ್ ಅವ್ರಿಗೆ ತಿನ್ನಿಸಿ ಆಮೇಲೆ ನಾನು ತಿಂದು ಸಿಗ್ತೀನಿ. ಮತ್ತೆ ನಾನು ಏನೂ ಹೇಳ್ಕೊಟ್ಟಿಲ್ಲ, ಜಸ್ಟ್ ವಿಡಿಯೋ ಆನ್ ಮಾಡಿದೆ ಅಷ್ಟೇ. ಹಾಯ್ ಅಂತ ಅವಳೆ, ಪಾಪು ಅಣ್ಣನ ಕರ್ಕೊಂಡ್ಬಿಡ್ತೀನಿ, ಆಂಟಿ ಮನೇಲಿರು ನೋಡ್ರಿ. ಇದಕ್ಕೆ ನಮ್ಮಪ್ಪ ಹೇಳೋದು, ನಿನ್ನ ಮಕ್ಕಳಂತ ಮಕ್ಕಳು ಪಡೆಯೋಕ್ಕೆ ಅದೆಷ್ಟು ಪುಣ್ಯ ಮಾಡಿದೆಯೋ. ಅವಳಿಗೆ 1 ವರ್ಷ 3 ತಿಂಗಳು ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಹೇಳ್ತಾಳೆ ಕೇಳ್ತಾಳೆ, ಪ್ರತಿಯೊಂದು ಅರ್ಥ ಆಗುತ್ತೆ ಅವಳಿಗೆ, ಎಲ್ಲ ಅರ್ಥ ಆಗುತ್ತೆ. ನೋಡಿ ಇವಾಗ ಪಾಪ ಕೆಳಗಡೆ ಮನೇಲಿ ಬಿಡ್ತೀನಿ, ನಿನ್ನ ಅಣ್ಣನ ಕರ್ಕೊಂಬರ್ತೀನಿ ಅಂದರೆ ಹ್ಞೂ ಅಂತಾಳೆ. ನೋಡಿ ನನಗಂತೂ ಆಶ್ಚರ್ಯ ಆಗುತ್ತಪ್ಪ, ಏನು ಮಾಡಿಲ್ಲ ಫ್ರೆಂಡ್ಸ್. ಬೆಳಗ್ಗೆಯಿಂದ ಸುಜಾತ ಆಂಟಿ ಬಂದರು, ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಪಾಪುಗೆ ತಿನ್ನಿಸಿ ಫೀಡ್ ಮಾಡಿಸಿ ಮಲಗಿಸ್ದೆ. ನೋಡಿ ಎದ್ದು ಬಿಟ್ಲು ಅವಳು, ಮಲಗಿಸಿ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಎದ್ಬಿಟ್ಲು, ಆಂಟಿ ಜೊತೆ ಮಾತಾಡ್ತಾ ಇದ್ದೆ. ಬಟ್ಟೆ ಕೂಡ ಅಷ್ಟೇ, ಒಂದಷ್ಟು ಬಟ್ಟೆ ಮಡಚಿ ಹಾಕಿದ್ದೀನಿ, ಆಗಲೇ 12:30 ಆಯಿತು, ಅನ್ನಕ್ಕಿಟ್ಟು ಅನ್ನ ಮಾಡಿದ್ದೀನಿ, ಸಾಂಬಾರು ಕೂಡ ಇನ್ನೂ ಆಗಿಲ್ಲ. ಮಕ್ಕಳಿಗೆ ಮೊಸರನ್ನ ತಿನ್ನಿಸಿ ನೈಟ್ಗೇನಾದ್ರು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ಪಾತ್ರೆನೇ ಇಲ್ಲ, ಬಟ್ಟೆ ವಾಶ್ ಮಾಡೋಕೆ ಹಾಕಿದೆ. ಇಷ್ಟೇ ಸಣ್ಣ ಪುಟ್ಟ ಕೆಲಸ ಆಗಿದೆ ಅಷ್ಟೇ, ಅಡುಗೆ ಮನೆ ಮಾತ್ರ ನೋಡೋಕ್ಕಾಗಲ್ಲಪ್ಪ, ಹಂಗಿದೆ. ದೇವರೇ ಭಗವಂತ, ಪಪ್ಪಾಯಗಳಂತೂ ಎಲ್ಲ ಹಂಗೆ ಬಿದ್ದಿದೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ನಮ್ಮಪ್ಪ ಬೇರೆ ಫೋನೇ ರಿಸೀವ್ ಮಾಡ್ತಿಲ್ಲ, ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫೇ ಆಗಿಬಿಟ್ಟಿದೆ. ನನಗೆ ಕಾಲ್ ಮಾಡಿ ಮಾಡಿ ಸಾಕಾಯಿತು. ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಹೋಗ್ಬೇಕಾದ್ರೆ ಅವ್ರೊಂಥರ ಸುಸ್ತಾಗಿದ್ರು, ಸ್ವಲ್ಪ ತಲೆ ಸುತ್ತಾ ಇದೆ, ಎದೇನೋ ಅಂತಿದ್ರು, ನಂಗೆ ಅದು ಬೇರೆ ಭಯ. ಅವ್ರು ಮೊಬೈಲ್ ನೋಡ್ತಾನೆ ಇರ್ತಾರೆ, ಅಷ್ಟು ಲಾಂಗ್ ಟೈಮ್ ಮೊಬೈಲ್ ಇಟ್ಕೊಳ್ಳಲ್ಲ. ಹಾಂ ಏನೇ ಬೈತಾ ಇದ್ದಾಳೆ ನನಗೆ, ಏನು ಮಾತಾಡ್ತಾ ಇದೆಯಾ, ಹೋಗಿ ಗಂಡನ ಕರ್ಕೊಂಡು ಬಾ ಅಂತ. ಆಯ್ತಮ್ಮ, ಆಯಿತು ಆಯ್ತು, ಕರ್ಕೊಂಬರ್ತೀನಿ. ಆಯ್ತು, ಅಪ್ಪ ಫೋನೇ ರಿಸೀವ್ ಮಾಡ್ತಾ ಇಲ್ಲಪ್ಪ, ಟೆನ್ಷನ್ಗೆ ನನಗೆ ಕೆಲಸ ಮಾಡೋಕ್ಕೆ ಆಗಿಲ್ಲ. ಬಂದು ಊಟ ಗಿಟ ಮಾಡಿಸಿ ರಾಗುನು ಮಲಗಿಸಿ ಮತ್ತೆ ಮಾಡ್ಕೊತೀನಿ, ಸಂಜೆವರೆಗೂ ಮಾಡೋಣ. ಇನ್ನೇನು ಮಾಡೋದು.
ಯಾರಿಗೆ ಏ ಅಂತ ಇದೆ, ಏ ಅಂತ ಇದ್ದಾಳೆ, ಬಾಯ್ ಅಂತ ಇದ್ದಾಳೆ ಅವಳದೇ ಅವಳಿಗೆ. ಬೇಜಾರಾಗ್ತಿತ್ತಾ ಬೆಳಗ್ಗೆ ಯಾಕೆ, ಹಾಂ ಯಾಕೆ ಬೇಜಾರಾಗ್ತಿತ್ತು, ಹಾಂ ಯಾಕೆ, ಹಾಂ ತಾತ ಬೇಕಾ, ಬರ್ತಾರೆ ಮತ್ತೆ ಇನ್ಯಾವಾಗಾರು ಬರ್ತಾರೆ, ಮತ್ತೆ ಬರ್ತಾರೆ ಬರ್ತಾರೆ, ಈಗ ಬೇಕು ಅಂದರೆ ಎಲ್ಲಿಂದ ಕರೆಯೋದು, ಬರ್ತಾರೆ ಊರಿಗೆ ಹೋಗೋರೆ. ಅಲ್ಲೋಗಿ ಒಂದು ಸ್ವಲ್ಪ ಹೊತ್ತು ಕೆಲಸ ಇದೆ ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ಬರ್ತಾರೆ. ನೀನು ಹೋಗ್ಬೇಕಾ, ಹೋಗಬೇಡ ಕರ್ಕೊಂಡು ಹೋಗ್ತೀನಿ, ಸ್ಕೂಲ್ಗೆ ರಜಾ ಕೊಡಲಿ ಅವಾಗ ಕರ್ಕೊಂಡು ಹೋಗ್ತೀನಿ ಆಯಿತಾ. ಆಯ್ತು ಬಿಡು, ತ ಕರ್ಕೊಂಡು ಹೋಗ್ತೀನಿ ಊರಿಗೆ, ಸ್ಕೂಲ್ ರಜಾ ಕೊಡಲಿ. ಕೊಡ್ತಾರೆ ನೆಕ್ಸ್ಟ್ ಮಂತ್. ಈ ಮಕ್ಕಳು ರಾಮಾಯಣ ಕೇಳಿ ಕೇಳಿ ನನಗೇನೆ ಅಳು ಬಂದ್ಬಿಡುತ್ತೆ. ಅವರು ಹೋಗಿರ್ತಾರೆ ಅಂತ ನಾವೇನು ಸಮಾಧಾನ ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ತಿರ್ತೀವಿ, ಇವ್ರು ಕೇಳಿ ಕೇಳಿ ನೆನಪಿಸಿ ನೆನಪಿಸಿ ನಮಗೆ ಬೇಜಾರಾಗ್ಬಿಡುತ್ತೆ. ಸೊ ಹೇಗೋ ಸಮಾಧಾನ ಮಾಡಿ ಅವನಿಗೆ ಊಟ ತಿನ್ನಿಸಿ ಅವನು ಕೂಡ ಬೆಡ್ ಮೇಲೆ ಮಲಗಿಸ್ದೆ, ಆಮೇಲೆ ಪಾಪನೂ ತೂಗಿ ಮಲಗಿಸ್ದೆ, ಆಮೇಲೆ ವಾಶ್ ಆಗಿರೋ ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಡೋಣ ಅಂತ ಬಾಲ್ಕನಿನ ಫಸ್ಟು ಕಸ ಗುಡಿಸಿ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಒಣಗಾಕ್ತೀನಿ. ಇಲ್ಲಾಂದರೆ ಬಟ್ಟೆ ಒಣಗಾಕಿದ್ಮೇಲೆ ನಾನು ಕಸ ಗುಡಿಸೋಕೆ ಹೋದರೆ ಅಲ್ಲಿರೋ ಧೂಳೆಲ್ಲ ಒದ್ದೆ ಬಟ್ಟೆಗೆ ಅಂಟ್ಕೊಂಬಿಡುತ್ತೆ. ಸೊ ಯಾವಾಗ ಬಟ್ಟೆ ಒಣಗಾಕಬೇಕು ಅಂದ್ರೂ ಬಾಲ್ಕನ್ ನೀಟಾಗಿ ಕಸ ಗುಡಿಸ್ಬಿಟ್ಟು ಒರೆಸೋಕ್ಕೇನಾದರೂ ರೆಡಿ ಮಾಡಿದರೆ ಒರೆಸ್ಬಿಟ್ಟೇ ಆಮೇಲೆ ಬಟ್ಟೆ ಒಣಗಾಕ್ತೀನಿ. ಯೂಶುವಲ್ ಆಗಿ ನಿಮಗೆ ಟೈಮ್ ನೋಡಿದ್ರೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಇಷ್ಟೊತ್ತು ತನಕ ನಾನು ಏನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಎಲ್ಲ ನನಗೆ ಮನೆ ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ, ಅಪ್ಪನ ಬಿಟ್ಟು ಬಂದು 10:30 ಆಯಿತು, ಅವಳಿಗೆ ತಿನ್ನಿಸಿ ಅವಳನ್ನ ತಿನ್ನಿಸಾದ್ಮೇಲೆ ನಾನು ತಿನ್ನೋ ಅಷ್ಟರಲ್ಲಿ 11:30 ಆಯಿತು, ಅವಳು ಮಲಗಿಸಿ ಆಮೇಲೆ ನಾನು ತಿಂಡಿ ತಿಂದಿದ್ದು ಅಷ್ಟರಲ್ಲಿ 12:30 ಆಗಿ ಅವಳು ಒಂದೇ ಅವರ್ ಮಲ್ಕೊಳ್ಳೋದು ಬೆಳಗ್ಗೆ ಟೈಮ್, ಎದ್ದೇ ಬಿಟ್ಲು 12:30. ಸೊ ಇಮಿಡಿಯೇಟಾಗಿ ತಿಂಡಿ ತಿನ್ಕೊಂಡು ಒಂದು 4 ಬಟ್ಟೆ ಮಡಚಿದ್ದೀನಿ. ಅಷ್ಟರಲ್ಲಿ ನಮ್ಮ ಅಮ್ಮ ಫೋನ್ ಮಾಡಿ ಅಪ್ಪಂದು ಸ್ವಿಚ್ ಆಫ್ ಬರ್ತಾ ಇದೆ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಅಲ್ಲದೆ ಅಪ್ಪ ಅವತ್ತು ನಾನು ಮೈಸೂರಿಗೆ ಹೋಗಿ ಕಣ್ಣು ಆಪರೇಷನ್ ಆಗಿತ್ತಲ್ವ ಅವ್ರಿಗೆ, ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮತ್ತೆ ಬನ್ನಿ ತೋರಿಸೋಕ್ಕೆ ಅಂತ ಹೇಳಿದರು. ಸೊ ಅಲ್ಲೋಗಿ ತೋರಿಸ್ಕೊಂಡು ಆಮೇಲೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ರು. ಆಮೇಲೆ ಸುಶ್ರುತ ಹಾಸ್ಪಿಟ್ಲಿಗೂ ಕೂಡ ಕಾಲ್ ಮಾಡಿದೆ ನಾನು, ಅವರು ಇನ್ನೂ ಬಂದಿಲ್ಲ ಅಂದರು. ಎಕ್ಸಾಕ್ಟ್ಲಿ 2 ಗಂಟೆ ಅಷ್ಟೊತ್ತಾಗಿದೆ ಇನ್ನೂ ಬಂದಿಲ್ಲ ಅಂತಿದ್ದಾರಲ್ಲ, ನನ್ನ ರಾಗುನು ಕೂಡ ಕರ್ಕೊಂಡು ಬಂದು ಅವನಿಗೂ ಊಟ ಮಾಡಿಸಿ ಅವನು ಮಲಗಿಸಿ ಎಲ್ಲ ಮಾಡಿದ್ದೀನಿ, ಅವ್ರ ಫೋನೇ ಬರಲಿಲ್ಲ. ಅಟ್ಲೀಸ್ಟ್ ಊರಿಗೆ ಹೋಗಿದ್ರು 2:30 ಅವ್ರು ಊರಿಗೆ ಹೊರಟೋಗಿರ್ಬೇಕು, ಇಲ್ಲ ಮೈಸೂರಿಗೆ ರೀಚ್ ಆಗಿದ್ರು 2:30 ರೀಚ್ ಆಗಿರಬೇಕು. ಆಮೇಲೆ ಇಷ್ಟು ಲಾಂಗ್ ಟೈಮ್ ಅವರು ಸ್ವಿಚ್ ಆಫೇ ಮಾಡೋದಿಲ್ಲ ಯಾವಾಗಲೂ ಕೂಡ, ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎದೆ ನೋವು ಅಂತಿದ್ರು, ತಲೆ ಸುತ್ತು ಅಂತಿದ್ರು, ಎಲ್ಲಾದರೂ ಬಿದ್ದುಬಿಟ್ಟಿದಾರ ಏನು ಅಂತ ನನ್ನ ಹಸ್ಬೆಂಡು ಸುಶ್ರುತಕ್ಕೆ ಫೋನ್ ಮಾಡಿದ್ರು, ಅವರು ನಿಮ್ಮ ವೈಫೇ ಮಾಡಿ ನಂಬರೆಲ್ಲ ಕೊಟ್ಟಿದ್ದಾರೆ ನಾವು ಬಂದರೆ ಮಾಡ್ತೀವಿ ಅಂತ ಅವ್ರಿಗೂ ಹೇಳಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ಕೆಂಗೇರಿ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಏನಾದರೂ ಕಂಪ್ಲೇಂಟ್ ಬಂದಿದೆಯಾ, ಫೋನ್ ಬಿದ್ದೋಗಿದೆ ಅಂತ ಯಾರಾದರೂ ಬಂದಿದ್ರಾ ಅಥವಾ ಬೇರೆ ಏನಾದರೂ ಬಂದಿದೆಯಾ ಅಂತ. ಇವ್ರಿಗೆ ಭಯ ಇನ್ನೇನೇನೋ ಮೈಂಡಿಗೆ ಬರುತ್ತಲ್ವಾ, ಏನಾದರೂ ಒಂದು ಆಗಿದೆ ಅಂದರೆ ಅದು ಕೆಟ್ಟದ್ದೇ ನಮ್ಮ ತಲೆಗೆ ಬರೋದು ಜಾಸ್ತಿ, ಆ ಥರ ಫುಲ್ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನೂ ನೀವು ನೋಡ್ತಾ ಇರ್ಬೋದು 5 ಗಂಟೆ ಆಗಿದೆ, ಅಲ್ಲಿವರೆಗೂ ನಾನು ಯಾವ ಕೆಲಸನೂ ಮಾಡಿಲ್ಲ, ಮಕ್ಕಳಿಗೂ ಜಸ್ಟ್ ಅನ್ನ ಸಾಂಬಾರು ಮಾಡಿಲ್ಲ, ನಾನು ಮೊಸರನ್ನ ತಿನ್ನಿಸಿ ಮಕ್ಕಳನ್ನ ಮಲಗಿಸ್ಬಿಟ್ಟೆ, ಇಬ್ಬರಿಗೂ ಮೊಸರನ್ನ ತಿನ್ನಿಸ್ಬಿಟ್ಟು ಅವ್ರನ್ನ ಮಲಗಿಸಿ ಫುಲ್ ಟೆನ್ಷನಲ್ಲೇ ಓಡಾಡಿಕೊಂಡೆ. 3:30 ನಮ್ಮ ಅಪ್ಪಾಜಿಯಿಂದ ಕಾಲ್ ಬಂತು, ಅದು ಯಾರ ನಂಬರಿಂದ ಗೊತ್ತಾ, ಬೇರೆ ಯಾರ್ದೋ ಸಂತೆ ಮರಳಿಯಿಂದ. ಆಮೇಲೆ ಫೋನ್ ಕಳೆದೋಯ್ತಾ ಅಂದೆ, ಹೆಂಗೆ ಗೊತ್ತಾಯಿತು ಅಂದರು, ಇನ್ನೇನು ಮತ್ತೆ ಬೇರೆ ನಂಬರಿಂದ ಮಾಡಿದ್ರೆ ಗೊತ್ತಾಗಲ್ವಾ ಅಂದೆ. ನಮ್ಮ ಅಪ್ಪಾಜಿ ಮರಳಿಗೆ ಹೋಗಿ ಅಲ್ಲಿಂದ ನಮ್ಮ ಅಣ್ಣನ ನಂಬರ್ ಯಾರ ಹತ್ರನೂ ಇತ್ತಂತೆ ಅಲ್ಲಿ, ಅವ್ರ ಹತ್ರ ನಮ್ಮ ಅಣ್ಣನಿಗೆ ಮಾಡಿ ಅಲ್ಲಿಂದ ನನ್ನ ಫೋನ್ ನಂಬರ್ ತೊಗೊಂಡು ನನಗೆ ಆಮೇಲೆ ಕಾಲ್ ಮಾಡಿದರು. ಈ ಥರ ಫೋನ್ ಕಳೆದೋಯ್ತು, ಯಾರೋ ಬಸ್ಸಲ್ಲಿ ಕಿತ್ಕೊಂಡು ಹೋಗಿದ್ದಾರೆ ಅಂತ. ಸೇಮ್ ಕೆಂಗೇರಿನಲ್ಲಿ ನನ್ನ ಹಸ್ಬೆಂಡ್ ಫೋನ್ ಎಲ್ಲ ಹಾಳಾಗಿತ್ತು, ಅಲ್ಲೇ ಹಾಳಾಗಿದೆ. ಅಲ್ಲೊಂದು ಏನೋ ಗ್ಯಾಂಗ್ ಇದೆ, ತುಂಬ ಜನ ನಮ್ಮ ಅಪಾರ್ಟ್ಮೆಂಟಲ್ಲಿ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಜನ ಹೇಳಿದ್ರು ಕೆಂಗೇರಿನಲ್ಲಿ ಹುಷಾರಾಗಿರಿ, ಫೋನ್ ಕಳ್ಳರು ತುಂಬ ಇದ್ದಾರೆ ಅಂತ. ಆಮೇಲೆ ನನ್ನ ಹಸ್ಬೆಂಡು ಫೋನ್ ಮಾಡಿ ಬೈದು, ಹೋದರೆ ಹೋಗಲಿ ಬಿಡು ಫೋನು, ನಾವು ಬದುಕಿದ್ರೆ ಆ ಥರ 1,000 ಫೋನ್ ತೊಗೋಬೋದು, ಅವ್ರು ಸೇಫ್ ಆಗಿದ್ದಾರಲ್ಲ ಸಾಕು ಅಂತ ಹೇಳಿದ್ರು. ಒಂದು ಟೈಮು ಫೋನ್ ಹಾಳಾಯ್ತಲ್ಲ ಅಂತ ಬೇಜಾರಾಯಿತು, ಬಟ್ ಅಟ್ ದ ಸೇಮ್ ಟೈಮ್ ಸದ್ಯ ಬಿಡಪ್ಪ ಹೋದರೆ ಹೋಗಲಿ, ನಾವು ಚೆನ್ನಾಗಿದ್ರೆ ತೊಗೊಬೋದು ಅಂತ ಹೇಳಿ ಸುಮ್ಮನಾದ್ವಿ. ಅದನ್ನು ಬಿಟ್ಟು ಅವ್ರ ಕತೆ, ಸೊ ಏನು ಮಾಡೋದಕ್ಕಾಗಲ್ಲ, ಅದು ಟೈಮು ಹೋಯಿತು.
ಹಾಂ, ಸೊ ಈ ರೀತಿಯಾಗಿ ಅವರು 3:30 ಮೇಲೆ ಫೋನ್ ಮಾಡಿದ ಮೇಲೆ ನಾನು ಬಟ್ಟೆ ಮಡ್ಚೋದು, ಅವರಿಬ್ಬರನ್ನು ಮಲಗಿದ್ದಾರೆ ಅಂತ ಆಮೇಲೆ ಒಂದು ಸ್ವಲ್ಪ ಊಟ ಮಾಡಿದ್ದು. ನಾನು 3:30 4 ಗಂಟೆಲಿ ಊಟ ಮಾಡಿ ಆಮೇಲೆ ಬಟ್ಟೆ ಮಡಚಿ ಪಾತ್ರೆ ತೊಳೆದು ಇವಾಗ ನೋಡಿ ಅಡುಗೆ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಮಕ್ಕಳು ಎದ್ದರು, ಅವ್ರಿಗೂ ಹಾಲು ಕಾಯಿಸ್ಕೊಟ್ಟಿದ್ದೀನಿ, ಹಾಗೆ ರಾಗಿ ಸರಿ ಮಾಡಿ ತಿನ್ನಿಸ್ದೆ ಮಕ್ಕಳಿಗೆ. ಸೊ ಟೈಮು ಮುಗ್ದೇ ಹೋಯ್ತು, ನನಗೆ ಸಾಲೇ ಇಲ್ಲ ಅವತ್ತು. ಅವತ್ತು ಫುಲ್ಲು ಕ್ಲೀನಾಗಿರೋ ಅಡುಗೆ ಮನೆ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಸಾಧ್ಯ ಆಗಲೇ ಇಲ್ಲ. ಸೊ ವಿಡಿಯೋನ ಕಂಟಿನ್ಯೂ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ, ಯಾಕೆಂದರೆ ನಾನವತ್ತು ವಿಡಿಯೋ ಎಂಡ್ ಮಾಡೋಕ್ಕೆ ಆಗಲೇ ಇಲ್ಲ. ಇದು ಬಂದುಬಿಟ್ಟು ಅದರ ನೆಕ್ಸ್ಟ್ ಡೇ, ಇದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಆಮೇಲೆ ಏನಾಯಿತು, ಅಪ್ಪನ ಫೋನ್ ಸಿಕ್ತಾ, ಕಂಪ್ಲೇಂಟ್ ಕೊಟ್ರ, ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ.